ಮಕ್ಳೆ ನಿಮಗೆಲ್ಲ ನಮಸ್ಕಾರ ಕನ್ನಡ ತರಗತಿಗೆ ಸ್ವಾಗತ ಇವತ್ತು ನಾವು ಗುರಿ ಗೋಪಾಲಕೃಷ್ಣ ಅಡಿಗ ಗೋಪಾಲಕೃಷ್ಣ ಅಡಿಗಾರವರು ಬರೆದಿರುವ ಗುರಿ ಎನ್ನುವ ಪದ್ಯವನ್ನ ಕಲಿಯೋಣ ಗುರಿ ಅಂದ್ರೆ ಧ್ಯೇಯ ಜೀವನದಲ್ಲಿ ಎಲ್ಲರಿಗೂ ಒಂದು ಗುರಿ ಇರ್ಬೇಕು ಆ ಗುರಿ ಸಾಧನೆಗೋಸ್ಕರ ಏನೇ ಕಷ್ಟ ಬಂದರೂ ದಾರಿಯಲ್ಲಿ ಏನೇ ಅಡೆತಡೆಗಳು ಬಂದರೂ ಅದನ್ನ ಸಾಧಿಸುವಲ್ಲಿ ಗುರಿಯನ್ನ ಮುಟ್ಟುವಲ್ಲಿ ನಾವು ಯಶಸ್ವಿಯಾಗಬೇಕು ಅದರ ಬಗ್ಗೆ ಅಡಿಗರು ಇನ್ನು ಏನ್ ಹೇಳಿದ್ದಾರೆ ಅನ್ನೋದನ್ನ ಪದ್ಯದಲ್ಲಿ ಕಲಿಯೋಣ ಮೊದಲಿಗೆ ಕವಿ ಪರಿಚಯ ಕೃತಿಕಾರರ ಪರಿಚಯ ಎಂ ಗೋಪಾಲಕೃಷ್ಣ ಅಡಿಗ ಅವರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮುಗೇರಿ ಎಂಬಲ್ಲಿ ಜನಿಸಿದರು ಕನ್ನಡ ಸಾಹಿತ್ಯವು ನವೋದಯದಿಂದ ನವ್ಯದ ಹಾದಿಯನ್ನು ಹಿಡಿಯುತ್ತಿದ್ದ ಕಾಲದಲ್ಲಿ ಅಡಿಗರು ನವ್ಯ ಪ್ರಕಾರದ ಪ್ರಸಿದ್ಧ ಕವಿಗಳಾಗುತ್ತಾ ಬೆಳೆದವರು ಕುವೆಂಪು ಪೂತೀನ ಬೇಂದ್ರೆಯಂತಹ ಹಿರಿಯ ಕವಿಗಳ ಸಾಲಲ್ಲಿ ಗುರುತಿಸಿಕೊಂಡವರು ಇವರು ಭಾವತರಂಗ ಚಂಡೆ ಮದ್ದಳೆ ಭೂಮಿಗೀತ ನಡೆದು ಬಂದ ದಾರಿ ಮೊದಲಾದ ಕವನ ಸಂಕಲನಗಳನ್ನು ಅನಾಥೆ ಆಕಾಶದೀಪ ಎಂಬ ಎರಡು ಕಾದಂಬರಿಗಳನ್ನು ಅಡಿಗರು ರಚಿಸಿದ್ದಾರೆ ಇವರ ಸಮಗ್ರ ಗದ್ಯವು ಕನ್ನಡ ಗದ್ಯ ಸಾಹಿತ್ಯಕ್ಕೆ ವಿಶಿಷ್ಟವಾದ ಕೊಡುಗೆಯಾಗಿದೆ ಅಡಿಗರಿಗೆ ಪಂಪ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಕೇಂದ್ರ ಹಾಗೂ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇರಳದ ಕುಮಾರನ್ ಆಶಾನ್ ಪ್ರಶಸ್ತಿ ಮಧ್ಯಪ್ರದೇಶದ ಕಬೀರ್ ಸನ್ಮಾನ್ ಪ್ರಶಸ್ತಿಗಳು ದೊರೆತಿವೆ ಇವರು ಧರ್ಮಸ್ಥಳದಲ್ಲಿ ನಡೆದ ಐವತ್ತೊಂದನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅಡಿಗರು ನಿಧನರಾದರು ಪ್ರಸ್ತುತ ಕವನವನ್ನು ಅವರ ಸಮಗ್ರ ಕಾವ್ಯದಿಂದ ಆರಿಸಲಾಗಿದೆ ಪ್ರವೇಶ ಬದುಕಿಗೊಂದು ಗುರಿ ಇಲ್ಲದಿದ್ದರೆ ಚುಕ್ಕಾಣಿ ಇಲ್ಲದ ನೌಕೆಯಂತೆ ನೌಕೆಯನ್ನು ನಡೆಸ್ಬೇಕಾದ್ರೆ ಅದಕ್ಕೆ ಚುಕ್ಕಾಣಿ ಇರಬೇಕು ಚುಕ್ಕಾಣಿನೇ ಇಲ್ಲದೆ ನೌಕೆ ಹೇಗೆ ದಡವನ್ನ ತಲುಪುತ್ತೆ ತಲುಪಲು ಸಾಧ್ಯವಿಲ್ಲ ಹಾಗಾಗಿ ಹಾಗೆ ನಮ್ಮ ಬದುಕಿಗೊಂದು ಗುರಿ ಇಲ್ಲದೆ ಇದ್ರೆ ಅದು ಹೇಗೆ ಜೀವನ ಸಾಗಿಸಲು ಸಾಧ್ಯ ಹೀಗಾಗಿ ಬದುಕಿಗೊಂದು ನಿಶ್ಚಿತವಾದ ಗುರಿ ಇರಬೇಕು ಆ ಗುರಿ ಸಾಧನೆಗೆ ಹಗಲು ಇರುಳು ಪ್ರಯತ್ನಿಸಬೇಕು ದಿನ ರಾತ್ರಿ ಎನ್ನದೆ ಅದಕ್ಕೋಸ್ಕರ ನಾವು ದುಡಿಬೇಕು ಆಗ ಬದುಕು ಸಾರ್ಥಕವಾಗುತ್ತದೆ ಜೀವನದ ಗುರಿಗಳನ್ನು ಹಂತ ಹಂತವಾಗಿ ಸಾಧಿಸಲು ಪ್ರಯತ್ನಿಸಬೇಕು ಗುರಿ ಸಾಧನೆಯ ಮಾರ್ಗದಲ್ಲಿ ಹಲವಾರು ಕಷ್ಟ ನಷ್ಟಗಳು ಎದುರಾಗಬಹುದು ಅವುಗಳಿಗೆ ಧೃತಿಗೆಡದೆ ಧೈರ್ಯವನ್ನ ಕಳೆದುಕೊಳ್ಳದೆ ಆತ್ಮವಿಶ್ವಾಸದಿಂದ ನಿವಾರಿಸಿಕೊಂಡು ಮುಂದೆ ಸಾಗಬೇಕು ಜೀವನದಲ್ಲಿ ಹಲವಾರು ಗುರಿಗಳನ್ನು ಇಟ್ಟುಕೊಂಡು ಯಶಸ್ಸನ್ನು ಯಶಸ್ಸು ಕಾಣಲು ಸಾಧ್ಯವಿಲ್ಲ ಉದಾಹರಣೆಗೆ ನಾನು ಜೀವನದಲ್ಲಿ ಡಾಕ್ಟರ್ ಇಂಜಿನಿಯರ್ ಲಾಯರ್ ಪೊಲೀಸ್ ಎಲ್ಲವೂ ಆಗುತ್ತೇನೆಂದು ಗುರಿ ಇಟ್ಟುಕೊಂಡ್ರೆ ಸಾಧಿಸಲು ಸಾಧ್ಯವೇ ಒಂದು ಬಾಣಕ್ಕೆ ಗುರಿ ಒಂದೇ ದೇಹಕ್ಕೆ ಆತ್ಮ ಒಂದೇ ಅಂತೆಯೇ ನಮ್ಮ ಜೀವನಕ್ಕೂ ಒಂದೇ ಗುರಿ ಇರಬೇಕು ಸ್ವಾರ್ಥವನ್ನು ತ್ಯಜಿಸಿ ದೇಶದ ಅಭಿವೃದ್ಧಿಗೆ ಸಮಾಜದ ಏಳಿಗೆಗೆ ಪರರ ಹಿತಕ್ಕೆ ಶ್ರಮಿಸುವ ಹಾಗೂ ನೊಂದವರ ಬದುಕಿಗೆ ಸಹಾಯ ಮಾಡುವ ದಿಸೆಯಲ್ಲಿ ದಿಕ್ಕಿನಲ್ಲಿ ನಮ್ಮ ಬದುಕು ರೂಪಿತಗೊಳ್ಳಬೇಕು ಸಮಾಜದಿಂದ ಅನುಕೂಲಗಳನ್ನು ಪಡೆದ ಬೆಳೆದ ಪಡೆದು ಬೆಳೆದ ನಾವು ಅದೇ ಅನುಕೂಲಗಳನ್ನು ಸಮಾಜದ ಹಿತಕ್ಕೆ ದುಡಿಯುವಂತಾಗಬೇಕು ಸಮಾಜಕ್ಕಾಗಿ ಏನಾದರೂ ಸಾಧನೆ ಮಾಡಿ ಅದರ ಋಣವನ್ನ ತೀರಿಸಬೇಕು ಎನ್ನುವುದು ಕವಿಯ ಆಶಯವಾಗಿದೆ ಮಕ್ಕಳೇ ಪದ್ಯ ಓದ್ತೀನಿ ಕೇಳಿಸ್ಕೊಳ್ಳಿ ಅಳಿಯಾಸಿಗಳ ಸುಳಿಗೆ ಸಿಲುಕದಿಲೆ ಮನವೇ ನೆಲೆ ಇರದೆ ತೊಳಲುವುದು ಮನುಜ ಜೀವನವೇ ನೆನೆ ಬೇಕು ಕೊನೆಬೇಕು ನರನ ಬಾಳುವೆಗೆ ದಿನದ ಗೈಮೆಯ ಹೂವು ಪಲಿಸೆ ಬರುವುದಕ್ಕೆ ಕೆಸರೊಳಿದ್ದರೂ ಮೇಲೆ ಬಾಂದಳವ ನೋಡಿ ಮಿಸುಪ ರವಿ ಕಿರಣಗಳ ಸಿರಿಗೆ ಮೆರೆದಾಡಿ ಮಸುಗುವಂಬು ಜದಂತೆ ಧ್ಯೇಯ ದಾಳ್ವೆಸೆ ಬಸವಾಗು ಬಂದ ಮನುಜತೆಯ ಸಾರ್ಥಕತೆಗೆ ಗಾಳಿ ಬಂದೆಡೆ ತಿರುಗುವ ಹೇಡಿತನವು ದಾಳಿ ಬಂದೊಡನೆ ಶರಣೆಂಬ ಹೆಂತನವು ಬೇಡ ಹಿಡಿದೊಳ್ದಾರಿಯೊಳು ಕೊನೆಯವರೆಗೆ ದೂಡು ಬಾಳ್ವೆಯನು ಪೌರುಷದ ಹೊನನೊಳಗೆ ಒಂದು ಬಾಣಕೆ ಗುರಿಯು ಹಲವಿರುವುದುಂಟೆ ಒಂದು ದೇಹದೊಳ ಆತ್ಮ ಬೆರಡಿರುವುದುಂಟೆ ಒಂದು ಜೀವನ ಕೇಕೆ ಹಲವು ಸಾಧ್ಯಗಳು ಒಂದೇ ಹೆಗ್ಗುರಿಗೆ ಹೋರಾಡು ಹಗಲಿರುಳು ನರನೊಳಗೆ ನಾರಾಯಣನ ರೂಪ ಕಂಡು ತಿರೆಯೊಳಗೆ ಸುರುಪುರದ ಮೈಸಿರಿಯನು ಪರಹಿತಕ್ಕೆ ಬಳಲುತ್ತಿರಲದುವೆ ಜೀವನವು ಸಗಿದರು ನಮಗೆ ಲಾಂಛನವು ಮಕ್ಕಳೇ ಪ ಈ ಪದ್ಯದ ಸಾಲುಗಳ ಅರ್ಥಗಳನ್ನ ತಿಳಿದುಕೊಳ್ಳೋಣ ಅಳಿಯಾಸೆಗಳ ಸುಳಿಗೆ ಸಿಲುಕಿದಲೆ ಮನವೇ ನೆಲೆ ಇರದೆ ತೊಳಲುವುದು ಮನುಜು ಜೀವನವೇ ಇಲ್ಲಿ ಅಳಿಯಾಸೆ ಏನು ಅಳಿಯಾಸೆ ಅಂತ ಹೇಳಿದ್ರೆ ಕೀಳಾಸೆ ಕೆಟ್ಟ ಆಸೆಗಳಿಗೆ ಸುಳಿಗೆ ಸಿಲುಕಿ ಮನವು ಮನಸ್ಸು ಯಾವಾಗ್ಲೂ ಒಳ್ಳೆದನ್ನ ಯೋಚನೆ ಮಾಡೋದು ಬಿಟ್ಟು ತನಗದು ಬೇಕು ಇದು ಬೇಕು ಅದ್ ಮಾಡ್ಬೇಕು ಇದು ಮಾಡ್ಬೇಕು ಅನ್ನುವಂತಹ ಒಂದು ಕೆಟ್ಟ ಯೋಚನೆ ಆಸೆಗಳಿಗೆ ಸಿಲುಕಿ ನೆಲೆ ಇರದೆ ತುಳಳುವುದು ನೆಲೆಯೂರಿ ಗಟ್ಟಿಯಾಗಿ ನಿಲ್ಲಲು ಸಾಧ್ಯವಾಗದೆ ತೊಂದರೆಗೆ ಒಳಪಡುವುದು ಮನುಜ ಜೀವನವೇ ಮನುಷ್ಯರ ಜೀವನವು ಹೀಗೆ ಕೆಟ್ಟ ಆಸೆಗಳಿಗೆ ಈಡಾಗಿ ನೆಲೆ ನೆಲೆಯನ್ನ ಹೊಂದಲು ಸಾಧ್ಯವಾಗದೆ ಕಷ್ಟಪಡುವುದು ನೆನೆಬೇಕು ಕೊನೆಬೇಕು ನರನ ಬಾಳುವೆಗೆ ದಿನದ ಗೈಮೆಯ ಹೂವು ಫಲಿಸಿ ಬರುವುದಕ್ಕೆ ಇಲ್ಲಿ ನೆನೆಬೇಕು ನೆನೆ ಕೊನೆ ಅಂತ ಹೇಳಿದ್ರೆ ಅರಳಿರುವ ಮೊಗ್ಗು ಬೇಕು ನರನ ಬಾಳುವಿಗೆ ಅಂದ್ರೆ ಮೊಗ್ಗು ಅರಳಬೇಕು ಅಂತ ಹೇಳಿದ್ರೆ ಜೀವನದಲ್ಲಿ ಮೊಗ್ಗಾಗಿರುವಂತಹ ನಮ್ಮ ಆಸೆಗಳು ಅರಳಿ ಹೂವಾಗಬೇಕಾದ್ರೆ ಅದಕ್ಕೋಸ್ಕರ ದಿನದ ಗೈಮೆಯ ಗೈಮೆ ಅಂತ ಹೇಳಿದ್ರೆ ಇಲ್ಲಿ ಕೆಲಸವಾ ಮಾಡಿ ಹೂವನ್ನ ಫಲಿಸಿ ಬರುವುದಕ್ಕೆ ದಿನದ ಗೈಮೆಯಿಂದ ದುಡಿಮೆ ಹಗಲು ಇರಲು ಶ್ರಮಿಸಿದ್ರೆ ಮಾತ್ರ ನೀವು ಇಲ್ಲಿ ಅಂದುಕೊಂಡಂತಹ ಮೊಗ್ಗಾಗಿರುವಂತಹ ನಮ್ಮ ಗುರಿ ಹೂವಾಗಿ ಅರಳಿ ಜೀವನದಲ್ಲಿ ಸಾಧನೆಯನ್ನು ಮಾಡಲು ಸಾಧ್ಯವಾಗುತ್ತದೆ ಕೆಸರೊಳಿದ್ದರೂ ಮೇಲೆ ಬಾಂಧವ ನೋಡಿ ಮಿಸುಪ ರವಿ ಕಿರಣಗಳ ಸಿರಿಗೆ ಮೆರೆದಾಡಿ ಕೆಸರು ಕೆಸರು ಅಂತ ಹೇಳಿದ್ರೆ ಇಲ್ಲಿ ಮಣ್ಣಿನಿಂದ ತುಂಬಿದಂತಹ ಕೆಸರೊಳಗೆ ಇದ್ರೂ ಕೂಡ ಬಾಂದಳ ಬಾಂದಳ ಅಂತ ಹೇಳಿದ್ರೆ ಆಕಾಶವನ್ನು ನೋಡುವ ಮಿಸುಪ ಅಂದ್ರೆ ಹೊಳೆಯುವ ರವಿ ಕಿರಣಗಳ ಸಿರಿಗೆ ಮೆರೆದಾಡಿ ಯಾವುದು ಕೆಸರೊಳಗಡೆ ಇದ್ರೂನು ಮೇಲೆ ಆಕಾಶವನ್ನ ನೋಡಿ ಹೊಳೆಯುವ ಸೂರ್ಯನ ಕಿರಣಗಳಿಗೆ ಒಂದು ಮೆರೆದಾಡುವಂತಹ ಸಂತೋಷ ಪಡುವಂತಹ ಹೂವು ಯಾವುದು ಮಸಗುವಂಬುಜ ದಂತೆ ಧ್ಯೇಯ ದಾಳ್ವೆಸಕ್ಕೆ ಬಸವಾಗು ಬಂದ ಮನುಜತೆಯ ಸಾರ್ಥಕತೆಗೆ ಯಾವ ಹೂವು ಕೆಸರೊಳಗಿದ್ದರೂ ಸೂರ್ಯನ ಒಂದು ಕಿರಣದ ಆಸೆಗೆ ಹರಳುತ್ತೋ ಆ ಹೂವೆ ಮಸುಗು ಅಂದ್ರೆ ವಿಜೃಂಭಿಸು ಅಂಬುಜ ಅಂದ್ರೆ ತಾವರೆ ವಿಜೃಂಭಿಸುವ ತಾವರೆ ಹೂವು ಧೈರ್ಯ ಧೈರ್ಯವಾಗಿ ಹೇಗೆ ಅದು ಕೆಸರಲ್ಲಿ ಹುಟ್ಟಿ ಬೆಳೆದು ಜೀವನವನ್ನ ನಡೆಸುತ್ತೋ ಬಸವಾಗುತ್ತೋ ವಶವಾಗುತ್ತೋ ಹಾಗೆಯೇ ಬಂದ ಮನುಜತೆಯ ಸಾರ್ಥತೆ ಸಾರ್ಥಕತೆಗೆ ನಾವು ಕೂಡ ಸಮಾಜದ ಸಮಾಜದಲ್ಲಿ ಹುಟ್ಟಿ ಎಲ್ಲರ ಹಿತಕ್ಕಾಗಿ ಪರರ ಹಿತಕ್ಕಾಗಿ ಒಂದು ಒಳ್ಳೆಯ ಬದುಕನ್ನ ನಡೆಸಿ ಒಂದು ಗುರಿಯನ್ನ ಹೊಂದಿದ್ದು ಸಾರ್ಥಕತೆಯ ಜೀವನವನ್ನು ಈ ತಾವರೆ ಹೂವಿನ ಹಾಗೆ ನಾವು ತುಂಬು ಜೀವನವನ್ನ ನಡೆಸ್ಬೇಕು ಗಾಳಿ ಬಂದೆಡೆ ತಿರುಗುವ ಹೇಡಿತನವು ದಾಳಿ ಬಂದೊಡನೆ ಶರಣೆಂಬ ಹೆಂಡವು ಗಾಳಿ ಬೆಂದೊಡೆ ಜೋರಾಗಿ ಗಾಳಿ ಬಿರುಗಾಳಿ ಬೀಸ್ತಾ ಇದ್ರೆ ಅದಕ್ಕೆ ಈಡಾಗಿ ಬೀಳುವುದನ್ನ ಬಿಟ್ಟು ತಿರುಗಿ ಓಡುವುದನ್ನ ಬಿಟ್ಟು ತಿರುಗಿದಾಗ ಏನಾಗುತ್ತೆ ಅದು ಹೇಡಿತನವಾಗುತ್ತೆ ಏನೇ ತೊಂದ್ರೆ ಬಂದ್ರೆ ಇಲ್ಲಿ ಏನೇ ಜೀವನದಲ್ಲಿ ಕಷ್ಟ ತೊಂದ್ರೆ ಬಂದಾಗ ಗುರಿ ಸಾಧನೆ ಸಾಧ್ಯವಾಗದೇ ಇದ್ದಾಗ ಅದನ್ನು ಬಿಟ್ಟು ಓಡಿ ಹೋದ್ರೆ ಅದು ಹೇಡಿತನವಾಗುತ್ತೆ ಅದನ್ನ ಬಿಟ್ಟು ದಾಳಿ ಬಂದೊಡನೆ ಶರಣೆಂಬ ಹೆಂಟೆನವು ದಾಳಿ ಯಾರೋ ದಾಳಿ ಮಾಡ್ತಾ ಇದ್ರು ಅದು ನನ್ನಿಂದ ಆಗೋಲ್ಲ ಅಂತ ಹೇಳಿ ಕೈಕಟ್ಟಿ ಕೂತ್ಕೊಳ್ದೆ ಅದಕ್ಕೆ ಏನೇ ದಾಳಿ ಇದ್ರು ಅದನ್ನ ಹೆದರಿಸುವ ಒಂದು ಧೈರ್ಯವನ್ನ ತಂದುಕೋಬೇಕು ನನ್ನಿಂದ ಆಗಲ್ಲ ಅನ್ನುವ ಒಂದು ಹೆಣ್ತನವನ್ನ ಬೆಳೆಸ್ಕೋಬಾರ್ದು ಒಂದು ಸೌಮ್ಯ ಸ್ವಭಾವವನ್ನ ಹೊಂದಿದ್ರು ಕೂಡ ಹೋರಾಟವನ್ನ ಮಾಡಿ ಗುರಿಯನ್ನ ಸಾಧನೆ ಮಾಡಬೇಕು ಬೇಡ ಹಿಡಿದೊಳ್ ದಾರಿಯೊಳು ಕೊನೆಯವರೆಗೆ ದೂಡು ಬಾಳ್ವೆಯನು ಪೌರುಷದ ಹೊನೊಳಗೆ ಬೇಡ ನನ್ಗಿದು ಸಾಧ್ಯ ಇಲ್ಲ ಅಂತ ಹೇಳಿ ಹಿಂದಿರುಗಿದ ಇಟ್ಟ ಹೆಜ್ಜೆಯನ್ನ ಹಿಂದಕ್ಕೆ ತೆಗೆದುಕೊಳ್ಳದೆ ಹಿಡಿದೊಳ್ ದಾರಿ ಹಿಡಿದ ಒಳ್ಳೆಯ ದಾರಿ ಒಳ್ದಾರಿ ಅಂದ್ರೆ ಒಳ್ಳೆಯ ದಾರಿಯಲ್ಲಿ ಕೊನೆಯವರೆಗೆ ನಡೆಯುವುದು ದೂಡು ಬಾಳ್ವೆಯನ್ನು ಪೌರುಷದ ಹೊನಲೊಳಗೆ ಬಾಳ್ವೆ ಬದುಕನ್ನ ಹೇಗೆ ಧೈರ್ಯವಾಗಿ ನಿಂತ್ಕೊಂಡು ನಡೆಸಬೇಕು ಸಮುದ್ರ ಅನ್ನ ಜೀವನಕ್ಕೆ ಹೋಲಿಸಿದ್ರೆ ಅಲ್ಲಿ ಎಂತಹ ಪ್ರವಾಹ ಬಂದ್ರು ಅದಕ್ಕೆ ಹಿಂದಕ್ಕೆ ಇರದೆ ಅಲ್ಲಿ ಈಜಿ ಅಂದ್ರೆ ಪೌರುಷ ಅಂದ್ರೆ ಧೈರ್ಯವಾಗಿ ಹೆಣ್ತನವನ್ನ ಹೊಂದಿರದೆ ಧೈರ್ಯವಾಗಿ ಎಲ್ಲ ಕಷ್ಟ ಸುಖಗಳನ್ನು ಹೊಂದಿ ಜೀವನವನ್ನ ನಡೆಸಬೇಕು ಒಂದು ಬಾಣಕ್ಕೆ ಗುರಿಯು ಹಲವಿರುವುದುಂಟೆ ಒಂದು ದೇಹದೊಳಾತ್ಮವೆರಡಿರುವುದುಂಟೆ ಒಂದು ಬಾಣಕ್ಕೆ ಗುರಿ ಒಂದೇ ಇರತ್ತೆ ಹಾಗೆ ಜೀವನದಲ್ಲಿ ಎಷ್ಟೋ ಗುರಿಗಳನ್ನ ಇಟ್ಕೊಳ್ಳೋ ಬದಲು ಒಂದು ಗುರಿಯನ್ನ ಹೊಂದಿದ್ದು ಅದನ್ನ ಸಾಧನೆ ಮಾಡಕ್ ಹೋರಾಡೋದು ಒಳ್ಳೇದು ಹಲವು ಗುರಿಗಳಿದ್ರೆ ಎಲ್ಲವನ್ನ ಸಾಧನೆ ಮಾಡೋಕ್ ಹೋಗಿ ಯಾವುದನ್ನು ಸಾಧಿಸೋಕೆ ಸಫಲರಾಗದೆ ಹೋಗ್ಬಹುದು ಹಾಗೆ ಒಂದು ದೇಹಕ್ಕೊಳಾತ್ಮವೆರಡಿರುವುದುಂಟೆ ಒಂದು ದೇಹಕ್ಕೆ ಒಂದೇ ಆತ್ಮ ಎರಡು ಆತ್ಮ ಇರಲು ಎಲ್ಲೂ ಸಾಧ್ಯವಿಲ್ಲ ಹಾಗಾಗಿ ಜೀವನದಲ್ಲಿ ಒಂದು ಗುರಿಯನ್ನ ಹೊಂದಿರುವುದು ಒಳ್ಳೆಯದು ಒಂದು ಜೀವನ ಕೇಕೆ ಹಲವು ಸಾಧ್ಯಗಳು ಒಂದೇ ಹೆಗ್ಗುರಿಗೆ ಹೋರಾಡು ಹಗಲಿರುಳು ಒಂದೇ ಜೀವನ ಇರೋದು ನಮ್ಗೆ ಅದಕ್ಕೋಸ್ಕರ ಯಾಕೆ ಹಲವು ಸಾಧ್ಯಗಳು ಹಲವು ಸಾಧ್ಯತೆಗಳನ್ನ ಇಟ್ಕೊಂಡು ಅದನ್ನು ಹೋರಾಡಕ್ಕಾಗದೆ ಸಂಕಷ್ಟಕ್ಕೆ ಸಿಲ್ಕೋದು ಬೇಡ ಒಂದು ಹೆಗ್ಗುರಿ ಹೆಗ್ಗುರಿ ಅಂದ್ರೆ ಒಂದು ದೊಡ್ಡ ಗುರಿ ಜೀವನದಲ್ಲಿ ಅದರ ಒಂದು ದೊಡ್ಡದಾದಂತಹ ಒಂದು ಗುರಿಯನ್ನು ಒಳ್ಳೆಯ ಗುರಿಯನ್ನ ಇಟ್ಕೊಂಡು ಅದನ್ನ ಸಾಧಿಸೋಕೋಸ್ಕರ ಜೀವನದಲ್ಲಿ ಹೋರಾಡು ಹಗಲಿರುಡು ಹಗಲು ಅಂದ್ರೆ ದಿನ ರಾತ್ರಿ ಹಗಲು ಮತ್ತು ರಾತ್ರಿ ಆ ಒಂದು ದೊಡ್ಡ ಗುರಿಯನ್ನ ಸಾಧಿಸೋದೋಸ್ಕರ ಹೋರಾಡು ನರನೊಳಗೆ ನಾರಾಯಣನ ರೂಪು ಕಂಡು ತಿರೆಯೊಳಗೆ ಸುರಪುರದ ಮೈಸಿರಿಯನುಂಡು ನರ ಅಂತ ಹೇಳಿದ್ರೆ ಮನುಷ್ಯ ಮನುಷ್ಯರೊಳಗೆ ನಾರಾಯಣನ ರೂಪ ಕಂಡು ಎಲ್ಲ ಮನುಷ್ಯರಲ್ಲೂ ದೇವರು ಅಂತ ಹೇಳಿದ್ರೆ ಪ್ರೀತಿ ವಿಶ್ವಾಸ ಒಳ್ಳೆಯ ಗುಣಗಳು ಎಲ್ಲ ಮನುಷ್ಯರಲ್ಲೂ ಒಳ್ಳೆಯ ಗುಣಗಳನ್ನ ಕಾಣು ತಿರೆ ತಿರೆ ಅಂತ ಹೇಳಿದ್ರೆ ಭೂಮಿ ಭೂಮಿಯೊಳಗೆ ಸುರಪುರ ಸುರಪುರ ಅಂದ್ರೆ ದೇವಲೋಕದ ಮೈಸೂರಿಯನ್ನುಂಡು ದೇವಲೋಕದಲ್ಲಿ ಏನೆಲ್ಲ ಸುಖ ಸಂತೋಷಗಳಿದೆ ಎಲ್ಲ ಮನುಷ್ಯರಲ್ಲೂ ನಾವು ದೇವರನ್ನ ಕಂಡು ಒಬ್ಬರಲ್ಲೊಬ್ಬರು ವಿಶ್ವಾಸವನ್ನ ಬೆಳೆಸಿಕೊಂಡು ಈ ಭೂಲೋಕವನ್ನೇ ದೇವಲೋಕವನ್ನ ಮಾಡಿ ನಾವು ಒಳ್ಳೆಯ ಜೀವನವನ್ನು ನಡೆಸಬಹುದು ಪರ ಹಿತಕ್ಕೆ ಜೀವನವು ಪೇರತೇನೆಸಗಿದರು ನಮಗೆ ಲಾಂಛನವು ಪೇರತೆ ನಮಗೆ ಲಾಂಛನವು ಇಲ್ಲಿ ಪರ ಹಿತಕ್ಕೆ ಬಳಲುತ್ತಿರುವುದೇ ಜೀವನವು ಪರರು ಅಂದ್ರೆ ಇತರರು ಇತರರ ಜೀವನಕ್ಕೋಸ್ಕರ ಬಳಲುದು ಅಂದ್ರೆ ಇತರ ಇತರಕ್ಕೋಸ್ಕರ ನಾವು ಸಹಾಯ ಮಾಡ್ತಾ ಒಬ್ಬರಿಗೊಬ್ರು ಜೀವನವನ್ನ ನಡೆಸಬೇಕು ಅದರಲ್ಲೇ ಪರರ ಹಿತ ಒಳ್ಳೆಯ ಹಿತ ಒಂದು ಉದ್ದೇಶ ಅದರಲ್ಲಿ ಅಡಗಿದೆ ಪೆರೆತು ಅಂದ್ರೆ ಬೇರೆ ಬೇರೆಯವ್ರಿಗೋಸ್ಕರ ಎಸಗಿದುದು ಎಸಗಿದ್ರೆ ಕೆಲಸ ಮಾಡಿದಾಗ ಬೇರೆಯವ್ರಿಗೋಸ್ಕರ ನೀವು ಒಳ್ಳೆ ಕೆಲಸ ಮಾಡಿದಾಗ ನಮಗೆ ಅದೇ ಲಾಂಛನ ಅದೇ ಒಂದು ಗುರುತಾಗಿರುತ್ತೆ ನೀವು ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನಗಳನ್ನ ಇದ್ರಿಂದ ಗಳಿಸಬಹುದು ಮಕ್ಳೆ ನಿಮ್ಗೆಲ್ಲ ಪದ್ಯ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ಪ್ರಶ್ನೋತ್ತರಗಳನ್ನ ಕಲಿಯೋಣ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮನಸ್ಸು ಅಳಿಯಾಸಿಗಳ ಸುಳಿಗೆ ಸಿಲುಕಬಾರದು ಏಕೆ ಉತ್ತರ ಮನಸ್ಸು ಅಳಿಯಾಸಿಗಳ ಸುಳಿಗೆ ಸಿಲುಕಿದರೆ ಆ ಸರಿ ಇಲ್ಲದೆ ಅಲೆದಾಡಬೇಕಾಗುತ್ತದೆ ಯಾವುದೇ ನೆಲೆಯಿಲ್ಲದೆ ಹೋರಾಟ ಮಾಡಬೇಕಾಗುತ್ತೆ ಪ್ರಶ್ನೆ ಎರಡು ನಮ್ಮ ದುಡಿಮೆಯ ಹೂವು ಫಲಿಸುವುದು ಯಾವಾಗ ಉತ್ತರ ನಮ್ಮ ಜೀವನದಲ್ಲಿ ನನೆ ಕೊನೆಗಳಿದ್ದರೆ ದುಡಿಮೆಯ ಹೂವು ಫಲಿಸುತ್ತದೆ ದುಡಿಮೆಯ ಹೂ ಫಲಿಸಬೇಕಾದ್ರೆ ಹಗಲು ಇರುಳು ಕೊನೆ ಎನ್ನದೆ ಅದಕ್ಕೋಸ್ಕರ ಹೋರಾಟ ನಡೆಸಿದ್ರೆ ಹೂವು ಫಲಿಸುತ್ತದೆ ಪ್ರಶ್ನೆ ಮೂರು ಅಡಿಗರ ಪ್ರಕಾರ ಪೌರುಷದ ಬಾಳ್ವೆ ಯಾವುದು ಉತ್ತರ ಗಾಳಿ ಬಂದತ್ತ ತಿರುಗದೆ ದಾಳಿ ಬಂದಾಗ ಶರಣಾಗದೆ ಒಳ್ಳೆಯ ದಾರಿಯಲ್ಲಿ ನಡೆಯುವುದು ಅಡಿಗರ ಪ್ರಕಾರ ಪೌರುಷದ ಬಾಳ್ವೆಯಾಗಿದೆ ಪ್ರಶ್ನೆ ನಾಲ್ಕು ಅಡಿಗರು ಹಗಲಿರುಳು ಯಾವುದಕ್ಕೆ ಹೋರಾಡಬೇಕೆಂದು ಹೇಳುತ್ತಾರೆ ಉತ್ತರ ಬದುಕಿನಲ್ಲಿ ನಾನಾ ಗುರಿಗಳನ್ನು ಇರಿಸಿಕೊಳ್ಳದೆ ಒಂದೇ ಹೆಗ್ಗುರಿಯನ್ನು ಸಾಧಿಸಲು ಹಗಲಿರುಳು ಹೋರಾಡಬೇಕೆಂದು ಅಡಿಗರು ಹೇಳಿದ್ದಾರೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ನಮ್ಮ ಬದುಕು ಕೆಸರಿನ ಕಮಲದಂತಿರಬೇಕು ಏಕೆ ಉತ್ತರ ಕಮಲವು ಕೆಸರಿನಲ್ಲಿರುತ್ತದೆ ಆದರೆ ಆಕಾಶದತ್ತ ಮುಖ ಮಾಡಿರುತ್ತದೆ ಅಲ್ಲಿರುವ ಸೂರ್ಯನ ಕಿರಣಗಳನ್ನು ಕಂಡು ಮೆರೆಯುತ್ತದೆ ಅದರ ಗುರಿ ಸೂರ್ಯನನ್ನು ನೋಡುವುದೇ ಹಾಗೆಯೇ ನಮ್ಮ ಬದುಕಿನಲ್ಲೂ ಏಕೈಕ ಗುರಿ ಇರಬೇಕು ಅದರ ಸಾಧನೆಗಾಗಿ ಮನಸ್ಸು ಮಾಡಬೇಕು ಪ್ರಶ್ನೆ ಎರಡು ಅಡಿಗರು ಯಾವುದನ್ನು ಹೇಳಿತನ ಹಾಗೂ ಹೆಣ್ತನ ಎಂದು ಕರೆದಿದ್ದಾರೆ ಉತ್ತರ ಗಾಳಿ ಬೀಸಿದತ್ತ ತಿರುಗುವುದು ಹೇಡಿತನ ದಾಳಿ ಬಂದೊಡನೆ ಶರಣು ಹೋಗುವುದು ತಲೆ ಬಾಗುವುದು ಹೆಣ್ತನ ಹೀಗೆಂದು ಹೇಳಿದ್ದಾರೆ ಪ್ರಶ್ನೆ ಮೂರು ಜೀವನದಲ್ಲಿ ಒಂದೇ ಹೆಗ್ಗುರಿ ಇರಬೇಕು ಏಕೆ ಉತ್ತರ ಬಿಲ್ಲಿನಲ್ಲಿ ತೊಡುವ ಬಾಣಕ್ಕೆ ಅನೇಕ ಗುರಿಗಳಿರುವುದಿಲ್ಲ ದೇಹದಲ್ಲಿ ಎರಡು ಆತ್ಮಗಳಿರುವುದಿಲ್ಲ ಅದರಂತೆಯೇ ಒಂದು ಬದುಕಿಗೆ ಹಲವು ಗುರಿಗಳಿರದೆ ಒಂದೇ ದೊಡ್ಡ ಇರಿಸಿಕೊಳ್ಳಬೇಕು ಪ್ರಶ್ನೆ ನಾಲ್ಕು ಜೀವನದಲ್ಲಿ ಒಂದೇ ಗುರಿ ಇರಬೇಕು ಎಂಬುದಕ್ಕೆ ಅಡಿಗರು ನೀಡಿರುವ ನಿದರ್ಶನಗಳಾವುವು ಉತ್ತರ ಬಿಲ್ಲುಗಾರನು ಬಿಲ್ಲಿನಲ್ಲಿ ಹೂಡಿದ ಒಂದು ಬಾಣಕ್ಕೆ ಒಂದೇ ಗುರಿಯಲ್ಲದೆ ಹಲವು ಗುರಿಗಳಿರುವುದಿಲ್ಲ ಒಂದು ದೇಹದಲ್ಲಿ ಒಂದು ಆತ್ಮವಲ್ಲದೆ ಎರಡು ಆತ್ಮಗಳಿರುವುದಿಲ್ಲ ಹೀಗೆ ಅಡಿಗರು ಜೀವನದಲ್ಲಿ ಒಂದೇ ಗುರಿ ಇರಬೇಕೆಂದು ನಿದರ್ಶನಗಳನ್ನಿತ್ತಿದ್ದಾರೆ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ನರನ ಜೀವನದ ಗುರಿ ಯಾವುದಾಗಿರಬೇಕೆಂದು ಅಡಿಗರು ಆಶಿಸಿದ್ದಾರೆ ಉತ್ತರ ಮಾನವನ ಜೀವನದಲ್ಲಿ ಹಲವು ಆಸೆಗಳು ತಲೆದೋರುವ ಸಾಧ್ಯತೆ ಇರುತ್ತದೆ ಆದರೆ ಅವೆಲ್ಲವನ್ನು ಕೈಗೂಡಿಸಿಕೊಳ್ಳುವುದು ಅಸಾಧ್ಯ ಅವುಗಳಿಗೆ ಬಯಸಿ ತೊಳಲಾಡುವುದು ಸರಿಯಲ್ಲ ಒಂದು ಗೊತ್ತಾದ ಗುರಿ ಇರಿಸಿಕೊಂಡು ಅದಕ್ಕಾಗಿ ದುಡಿಯಬೇಕು ಆಗ ದುಡಿಮೆಗೆ ಫಲ ಲಭಿಸುತ್ತದೆ ಗುರಿಯನ್ನ ತಲುಪಲು ಸಾಧ್ಯವಾಗುತ್ತದೆ ಒಂದು ಬದುಕಿಗೆ ಹಲವು ಗುರಿಗಳಿರಬಾರದು ಒಂದು ಬಾಣಕ್ಕೆ ಒಂದೇ ಗುರಿ ಒಂದು ದೇಹದಲ್ಲಿ ಒಂದೇ ಆತ್ಮವಿರುವಂತೆ ಒಂದು ಬದುಕಿಗೆ ಒಂದೇ ಹೆಗ್ಗುರಿ ಇರಬೇಕು ಅದಕ್ಕಾಗಿ ಹಗಲು ರಾತ್ರಿ ದುಡಿಯಬೇಕು ಮಾನವನಲ್ಲಿ ದೇವರನ್ನು ಕಾಣುವ ಭೂಮಿಯಲ್ಲಿಯೇ ಸ್ವರ್ಗ ಸುಖವನ್ನು ಪಡೆಯುವ ಪರರ ಒಳಿತಿಗಾಗಿ ಶ್ರಮಿಸುವಂತಹ ಗುರಿ ನರನ ಬದುಕಿನ ಗುರಿಯಾಗಿರಬೇಕೆಂದು ಅಡಿಗರು ಆಶಿಸಿದ್ದಾರೆ ಪ್ರಶ್ನೆ ಎರಡು ಅಡಿಗರ ಪ್ರಕಾರ ಜೀವನ ಯಾವಾಗ ಸಾರ್ಥಕವಾಗುತ್ತದೆ ಉತ್ತರ ಕಮಲವು ಕೆಸರಿನಲ್ಲಿ ಹುಟ್ಟಿ ಬೆಳೆಯುತ್ತದೆ ಅದರ ದೃಷ್ಟಿ ಆಕಾಶದತ್ತ ಇರುತ್ತದೆ ಅಲ್ಲಿರುವ ಸೂರ್ಯನ ಕಿರಣಗಳನ್ನು ಕಂಡು ವಿಜೃಂಭಿಸುವ ಬಯಕೆ ಅದರದು ಅದರ ಹಾಗೆಯೇ ಜೀವಿಯು ಜೀವನದ ಸಫಲತೆಗಾಗಿ ಒಂದೇ ಗುರಿಯನ್ನಿರಿಸಿಕೊಂಡು ದುಡಿಯಬೇಕು ಆಗ ಜೀವನ ಸಾರ್ಥಕವಾಗುತ್ತದೆ ಹೇಡಿತನ ಹೆಂತನಗಳನ್ನು ಕೈಬಿಡಬೇಕು ಪೌರುಷವನ್ನು ಸಾಧಿಸಿಕೊಳ್ಳಬೇಕು ಒಳ್ಳೆಯ ದಾರಿಯಲ್ಲೇ ಮುಂದುವರೆಯಬೇಕು ನಾನಾ ಗುರಿಗಳಿಗೆ ಮನಸ್ಸನ್ನು ಒಡ್ಡದೆ ಒಂದು ಹಿರಿಯ ಗುರಿಯನ್ನು ಇರಿಸಿಕೊಂಡು ಹಗಲು ರಾತ್ರಿ ಅದರ ಸಾಧನೆಗಾಗಿ ಶ್ರಮಿಸಬೇಕು ಸುಖ ಸಂತಸಗಳನ್ನ ನೀಡುವ ಪರರಿಗೆ ಒಳಿತನ್ನು ಉಂಟು ಮಾಡುವ ಗುರಿಯಾಗಿರಬೇಕಲ್ಲದೆ ಅನ್ಯರಿಗೆ ಕೇಡು ಬಗೆಯುವುದಾದರೆ ಅದು ಅಪಕೀರ್ತಿಗೆ ಕಾರಣವಾಗುತ್ತದೆ ಮನುಷ್ಯನಲ್ಲಿಯೇ ದೇವನನ್ನು ಕಾಣುವ ಭೂಮಿಯಲ್ಲಿಯೇ ದೇವಲೋಕದ ಸುಖವನ್ನು ಅನುಭವಿಸುವ ಪರರ ಒಳಿತಿಗಾಗಿಯೇ ಶ್ರಮಿಸುವ ಜೀವನ ಸಾರ್ಥಕವಾಗುತ್ತದೆ ಎಂದು ಅಡಿಗರು ಭಾವಿಸುತ್ತಾರೆ ಗುರಿ ಪದ್ಯದ ಸಾರಾಂಶವನ್ನು ಬರೆಯಿರಿ ಉತ್ತರ ಮನುಷ್ಯನ ಬದುಕೆಂದರೆ ಕೈಗೂಡದ ಆಸೆಗಳಿಗೆ ಮನಸ್ಸಿತ್ತು ನೆಲೆಗೆಟ್ಟು ಅಲೆದಾಡುವುದಲ್ಲ ಬದುಕಿಗೆ ಗೊತ್ತಾದ ಗುರಿ ಅರಳುವ ಮೊಗ್ಗು ಇರಬೇಕು ಆಗ ಅವನ ದಿನದ ದುಡಿಮೆಯ ಫಲ ದೊರೆಯುತ್ತದೆ ತಾವರೆಯು ಕೆಸರಿನಲ್ಲಿದ್ದರೂ ಕೂಡ ಆಕಾಶದತ್ತ ನೋಡುತ್ತದೆ ಸೂರ್ಯನ ಕಿರಣಗಳನ್ನು ಕಂಡು ವಿಜೃಂಭಿಸುತ್ತದೆ ಹಾಗೆಯೇ ಮಾನವ ಜನ್ಮದ ಸಫಲತೆಗಾಗಿ ಒಂದು ಗುರಿಯನ್ನ ಇರಿಸಿಕೊಳ್ಳಬೇಕು ಗಾಳಿ ಬೀಸಿದತ್ತ ತಿರುಗುವ ಅಂಚಿಕೆಯ ಸ್ವಭಾವ ಮುತ್ತಿಗೆ ಹಾಕಿದಾಗ ತಲೆ ಬಾಗುವ ಷಂಡತನಗಳನ್ನ ಕೈ ಬಿಡಬೇಕು ಒಳ್ಳೆಯ ದಾರಿಯಲ್ಲೇ ಕೊನೆಗಾಲದವರೆಗೂ ನಡೆಯಬೇಕು ಪೌರುಷದ ಪ್ರವ ಪ್ರವಾಹದಲ್ಲಿಯೇ ಜೀವನವನ್ನ ನೂಕಬೇಕು ಒಂದು ಬಾಣಕ್ಕೆ ಅನೇಕ ಗುರಿಗಳಿರುವುದಿಲ್ಲ ಒಂದು ದೇಹದಲ್ಲಿ ಎರಡು ಆತ್ಮಗಳಿರುವುದಿಲ್ಲ ಹಾಗೆಯೇ ಒಂದು ಬದುಕಿಗೆ ಹಲವು ಗುರಿಗಳು ಏಕೆ ಬೇಕು ಒಂದೇ ದೊಡ್ಡ ಗುರಿಗಾಗಿ ಹಗಲು ರಾತ್ರಿ ಶ್ರಮ ಪಡಬೇಕು ಮನುಷ್ಯನಲ್ಲಿಯೇ ಭಗವಂತನನ್ನ ಕಾಣ್ಬೇಕು ಈ ಭೂಮಿಯಲ್ಲೇ ದೇವಲೋಕದ ಸುಖವನ್ನು ಕೂಡ ಅನುಭವಿಸಬೇಕು ಬೇರೆಯವರ ಒಳಿತಿಗಾಗಿ ಶ್ರಮಿಸುವುದೇ ಬದುಕೆನಿಸಬೇಕು ಹಾಗಲ್ಲದೆ ಬೇರೇನನ್ನು ಮಾಡಿದರೂ ಅದರಿಂದ ಅಪಕೀರ್ತಿಯೇ ಉಂಟಾಗುತ್ತದೆ ಮಕ್ಕಳೇ ಸಂದರ್ಭ ಸಹಿತ ವಿವರಿಸಿ ಪ್ರಶ್ನೆ ಒಂದು ದಾಳಿ ಬಂದೊಡನೆ ಶರಣೆಂಬ ಹೆಣ್ತನವು ಉತ್ತರ ಎಂ ಗೋಪಾಲಕೃಷ್ಣ ಅಡಿಗರ ಗುರಿ ಕವನದಿಂದ ಈ ಸಾಲನ್ನ ಆರಿಸಿಕೊಳ್ಳಲಾಗಿದೆ ಮನುಷ್ಯನು ಹೇಗೆ ಇರಬಾರ್ದು ಎನ್ನುವುದನ್ನು ಈ ಹೇಳಿಕೆಯ ಮೂಲಕ ಕವಿ ತಿಳಿಸಿದ್ದಾರೆ ಮನುಷ್ಯನ ಜೀವನದಲ್ಲಿ ಕಷ್ಟ ಅಡ್ಡಿ ಆತಂಕಗಳು ಬರುವುದು ಸಹಜ ಹಾಗೆ ಅವು ಬಂದಾಗ ಹೆದರಿ ಅವಕ್ಕೆ ತಲೆಬಾಗಿ ಮಾಡುವ ಕೆಲಸವನ್ನು ಕೈ ಬಿಡುವುದು ಅವನ ಷಂಡತನವೆನಿಸುತ್ತದೆ ಹಾಗೆ ಹೆದರಿ ಹಿಂಜರಿಯಬಾರದು ಎದೆ ಕೊಟ್ಟು ಮುನ್ನಡೆಯಬೇಕು ಗುರಿ ಸಾಧನೆಯಲ್ಲಿ ಹೆಂತನಕ್ಕೆ ಅವಕಾಶಕ್ಕೆ ನೀಡಬಾರದು ಎಂದು ನಿಖರವಾಗಿ ಹೇಳಲಾಗಿದೆ ಪ್ರಶ್ನೆ ಎರಡು ಒಂದು ಜೀವನಕ್ಕೆ ಹಲವು ಸಾಧ್ಯಗಳು ಉತ್ತರ ಈ ಸಾಲನ್ನು ಎಂ ಗೋಪಾಲಕೃಷ್ಣ ಅಡಿಗರ ಗುರಿ ಕವನದಿಂದ ಆರಿಸಿಕೊಳ್ಳಲಾಗಿದೆ ಮನುಷ್ಯನ ಬದುಕಿನಲ್ಲಿ ಎಷ್ಟು ಗುರಿಗಳನ್ನು ಇರಿಸಿಕೊಳ್ಳಬೇಕೆಂದು ವಿವರಿಸುವಾಗ ಕವಿ ಹೀಗೆ ಪ್ರಶ್ನಿಸಿದ್ದಾರೆ ಒಂದು ಬಾಣಕ್ಕೆ ಒಂದೇ ಗುರಿ ಒಂದು ದೇಹದಲ್ಲಿ ಆತ್ಮ ಒಂದೇ ಬದುಕು ಒಂದೇ ಒಂದು ಬದುಕಿಗೆ ಅನೇಕ ಗುರಿಗಳು ಏಕೆ ಬೇಕು ಹಲವು ಗುರಿಗಳನ್ನು ಇರಿಸಿಕೊಂಡು ಯಾವುದನ್ನು ಸಾಧಿಸಲಾಗದೆ ತೊಳಲಾಡುವುದು ಸರಿಯಲ್ಲ ಒಂದೇ ಹೆಗ್ಗುರಿಯ ಸಾಧನೆಗೆ ಅನವರತ ಶ್ರಮಿಸಬೇಕು ಎಂದು ಕವಿಯಲ್ಲಿ ಸೂಚಿಸಿದ್ದಾರೆ ಪ್ರಶ್ನೆ ಮೂರು ಪರಹಿತಕ್ಕೆ ಸಿಲುಕತಿರಲಿದುವೆ ಜೀವನವು ಉತ್ತರ ಎಂ ಗೋಪಾಲಕೃಷ್ಣ ಅಡಿಗರ ಗುರಿ ಕವನದಿಂದ ಈ ಸಾಲನ್ನ ಆರಿಸಿಕೊಳ್ಳಲಾಗಿದೆ ಸಾರ್ಥಕ ಬದುಕೆಂದರೆ ಏನೆಂಬುದನ್ನು ಕವಿ ಹೀಗೆ ಹೇಳಿದ್ದಾರೆ ಮನುಷ್ಯರಲ್ಲೇ ದೇವರನ್ನ ಕಾಣಬೇಕು ಈ ಭೂಮಿಯಲ್ಲೇ ಸ್ವರ್ಗ ಸುಖವನ್ನು ಅನುಭವಿಸಬೇಕು ಪರರ ಹಿತಕ್ಕಾಗಿ ಅನು ದಿನವೂ ಶ್ರಮಿಸಬೇಕು ಹೀಗೆ ಬದುಕುವುದೇ ಜೀವನವೆನಿಸುತ್ತದೆ ಹೀಗೆಂದು ಕವಿ ಮಾನವ ಜೀವನದ ಸಾರ್ಥಕತೆಯನ್ನ ವಿವರಿಸಿದ್ದಾರೆ ಮಕ್ಕಳೇ ಪದ್ಯ ಗುರಿ ನಿಮ್ಗೆಲ್ಲ ಪದ್ಯ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಗೋಪಾಲಕೃಷ್ಣ ಅಡಿಗ ಮತ್ತೊಂದ್ಸರ್ತಿ ಓದಿ ಅಭ್ಯಾಸ ಮಾಡಿ ನಮಸ್ಕಾರ